ಇಲ್ಲ ಸರ್, ನಮಗೆ ನಾವು ಸರ್ ನಾವು ಏನು, ನಾವು ದೊಡ್ಡ ಕಲಾವಿದ್ರೆ ಸರ್ ನಾವು ಏನು ನಮಸ್ತೆ, ಬರೀ ಕಲಾವಿದರಷ್ಟೇ. ನಾನು ಆ ಥರ ಪಾಪ್ಯುಲರ್ ಕಲಾವಿದರಲ್ಲ, ಅಲ್ಲ ರಾಜಕೀಯವೇ ಇಲ್ಲ ನಮಗೇನು ಇಲ್ಲ, ಅದ್ರ ಬಗ್ಗೆ ಎ ಬಿ ಸಿ ಡಿ ಗೊತ್ತಿಲ್ಲ. ಯಾನು ಆವಾಗ ಇವರು ದೇವೇಗೌಡರು ಮಾಡಿದ ಕೆಲಸ, ನಾವು ಕೆಲಸದಲ್ಲಿದ್ದೆ ನನ್ನ ಸರ್ವೆ ಇಲಾಖೆಯಲ್ಲಿ, ರಾಜೀನಾಮೆ ಕೊಡಿಸಿ ದೊಡ್ಡಬಳ್ಳಾಪುರದಲ್ಲಿ ನನ್ನ ಎಮ್ ಎಲ್ ಎಗೆ ನಿಲ್ಲಿಸಿ ಸೋಲಿಸಿದ್ರು. ಅವ್ರು ಏನು ಅಂತಂದ್ರೆ ನಮ್ಮ ಜಾತಿಯವರೆಲ್ಲ ಓಟ್ ಹಾಕ್ತಾರೆ ಅಂದ್ಕೊಂಡಿದ್ರು. ಅವ್ರು ನೇಕಾರರಲ್ಲೆಲ್ಲ ಇದ್ದಿದ್ದು, ಅದು 17,000 ಓಟಿತ್ತು. ನಮ್ಮ ಆರ್ ಎಲ್ ಜಾಲಪ್ಪ ನನಗೇನು ಗೊತ್ತೇ ಇಲ್ಲ, ಅವರಲ್ಲಿ ನೇಕಾರರಿಗೆಲ್ಲ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ರು. ಅವ್ರು ಓಟ್ ಕೇಳಕ್ಕೆ ಹೋದ್ರೆ ನೀವು ಯಾಕೆ ನಿಂತ್ಕೊಳ್ರಿ, ನಾವು ಜಾಲಪ್ಪನವ್ರಿಗೆ ಓಟ್ ಹಾಕೋದು, ಬರೀ ಕಾಫಿ ಕುಡೀರಿ ಅಂತನವ್ರು ಅಷ್ಟೇ. ಅದು ಕೆಲಸ ಕೆಲಸ ಇದು ಅಕಸ್ಮಾತ್ ಇದ್ದಿದ್ರೆ ನಾನು ಸಿನಿಮಾದಲ್ಲಿ ಪಾತ್ರ ಮಾಡಿಕೊಂಡು ನಾನು ಬಂಗಾರಪ್ಪನವ್ರಿಗೆ ನೆನೆಸ್ಕೋಬೇಕು. ಸಾಧಾರಣ ನಾಟಕ ನೋಡ್ರಿ, ಒಂದು 10 ನಿಮಿಷ ನಾಟಕ ನೋಡ್ತೀನಿ ಅಂತ ಹೇಳಿ ಪೂರ್ತಿ ನಾಟಕ ನೋಡಿ, ಏನು ಕೆಲಸ ಅವರಲ್ಲಿ, ಇಲ್ಲಿ ಏನು ಸೆಕೆಂಡರಿ ಕ್ಲರ್ಕ್ ಅವ್ರಿಗೇನು ಕೆಲಸ ಕೊಡಬೇಡಿ, ಆರ್ಡರ್ ಮಾಡಿಬಿಟ್ರು ಅವರು ಬಂಗಾರಪ್ಪನವ್ರು. ನಾನು ಕಮಿಷನರ್ ಶಂಕರಪ್ಪನವರು ಇದ್ದರು, ಎಲ್ಲ ಅಲ್ಲಿ ಅಫಿಷಿಯಲ್ಸು ನನಗೆ ಭಾಳ ಸಹಕಾರ ಕೊಡೋರು. ಶೂಟಿಂಗ್ ಹೋಗ್ಬಿಡ್ತಿದ್ದೆ. ಇವತ್ತು ಇದ್ದಿದ್ದರೆ ನನಗೊಂದು 35-40 ಸಾವಿರ ರೂಪಾಯಿ ಪೆನ್ಷನ್ ಬಂದಿರೋದು. ಅವಾಗ 14 ವರ್ಷ ಸರ್ವಿಸ್ ಆಗಿತ್ತು, 15 ವರ್ಷಕ್ಕೆ ಆಗಿದ್ದಿದ್ರೆ ಒಂದಷ್ಟು ಪೆನ್ಷನ್ ಬಂದಿರುತ್ತೆ. ಸರ್ವೆ ಇಲಾಖೆ ಏನು ಪಾಪ ಪಶ್ಚಾತ್ತಾಪ ಇಲ್ಲ, ಪಶ್ಚಾತ್ತಾಪನೂ ಇಲ್ಲ, ಎಂಥದ್ದು ಇಲ್ಲ, ಎಂಥದ್ದು ಇಲ್ಲ. ನಿರ್ಮಾಣ ಅದೇ ಸೈಟ್ ಇಲ್ಲ, ಒಂದೊಂದು ಸಿನಿಮಾ ಮಾಡೋದು, ಸೈಟ್ ಮಾಡೋದು, ಸಾಲ ತೀರಿಸೋದು.